Hi friends, welcome to Kannada Tech. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಪೋಸ್ಟನ್ನು ಹಾಕಿದೆ ಅಂದರೆ ಒಂದು ಫೋಟೋನ ಹಾಕಿದೆ ಅದರಲ್ಲಿ ನನ್ನ ಫೋಟೋ ಒಂದು ಇನ್ನೊಬ್ಬನ ಫೋಟೋ ಒಂದು ಹಾಕಿದ್ದೆ ಅದರಲ್ಲಿ ನಾವಿಬ್ಬರು ನೋಡಲಿಕ್ಕೆ ಒಂದೇ ಥರ ಇದ್ದೀವ ಅಂತ ಒಂದು ಕ್ವಶನನ್ನು ಕೇಳಿದ್ದೆ ಎಲ್ಲರೂ ಹೇಳಿದರು ಹೌದು ಬ್ರೋ ಚೆನ್ನಾಗಿದೆ ಅಂದರೆ ನಿಮ್ಮ ಥರನೇ ಇದ್ದಾರೆ ಕೆಲವರು ಹೇಳಿದರು ನಿಮ್ಮ ಥರ ಇಲ್ಲ ಅಂತ ಸೊ ಹಾಗಾದರೆ ಅಪ್ ಟು 60% ಅಷ್ಟು ಜನ ನಿಮ್ಮ ಥರನೇ ಇದ್ದಾರೆ ಒಂದು ಮಟ್ಟಿಗೆ ಅಂದರೆ 80%, 70%, 40% ಈ ರೀತಿ ಪರ್ಸೆಂಟೇಜ್ ಲೆಕ್ಕದಲ್ಲೆಲ್ಲ ಹೇಳಿದರು ಸೊ ಈ ರೀತಿ ಆ ಒಂದು ಕಮ್ಯುನಿಟಿ ಪೋಸ್ಟಲ್ಲಿ ಕಮೆಂಟ್ ಮಾಡಿದ್ರಲ್ಲ ಆ ಕಮೆಂಟ್ನ ರಿಯಾಕ್ಷನ್ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ಸೊ ಆ ಒಂದು ವಿಡಿಯೋನ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಕಮೆಂಟ್ ರಿಯಾಕ್ಷನ್ ವಿಡಿಯೋನ ನೋಡ್ಕೊಬೋದು ಸೊ ಹಾಗಾದರೆ ನಾನು ಇವತ್ತಿನ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ ನಿಮ್ಮ ಹಾಗೆ ಇರುವ ಒಂದು ಟ್ವಿನ್ ವ್ಯಕ್ತಿಯನ್ನು ಅಂದರೆ ನಿಮ್ಮ ಮುಖವನ್ನು ಹೋಲುವ ಇನ್ನೊಬ್ಬ ವ್ಯಕ್ತಿಯನ್ನು ನೀವು ಆನ್ಲೈನಲ್ಲಿ ಹುಡುಕುವುದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮೊದಲು ನೀವಿನ್ನೂ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸೊ ಹಾಗಾದರೆ ನಿಮ್ಮ ಹಾಗೆ ಇರುವ ಇನ್ನೊಬ್ಬನನ್ನು ಹುಡುಕೋದು ಹೇಗೆಂದರೆ ನೀವು ಒಂದು ಆರ್ಟಿಕಲ್ ಲಿಂಕ್ ಕೊಟ್ಟಿದ್ದೀನಿ ಕೆಳಗಡೆ ಸೊ ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿಕೊಂಡ್ರೆ ಅಲ್ಲಿ ಒಂದು ಬಟನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿಕೊಂಡು ಓಕೆನಾ ಸೊ ಅಲ್ಲಿ ನೀವು ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ ಅಕೌಂಟನ್ನು ಕ್ರಿಯೇಟ್ ಮಾಡಿಬಿಟ್ಟು ಆ ಒಂದು ವೆಬ್ಸೈಟಲ್ಲಿ ನೀವು ಲಾಗಿನ್ ಮಾಡ್ಕೊಳ್ಳಿ ಟೀನ್ ಸ್ಟ್ರೇಂಜರ್ ಅಂತ ಸೊ ಆ ಒಂದು ವೆಬ್ಸೈಟು ಸೊ ಲಾಗಿನ್ ಮಾಡ್ಕೊಂಡಾದ್ಮೇಲೆ ನೀವು ನಿಮ್ಮ ಒಂದು ಫೋಟೋವನ್ನು ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಅಪ್ಲೋಡ್ ಮಾಡಿದ್ಮೇಲೆ ಅದು ಸ್ವಲ್ಪ ಹೊತ್ತು ಟೈಮ್ ತೊಗೊಳುತ್ತೆ ಆಮೇಲೆ ಅದು ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರೋಗ್ರಾಮನ್ನು ಯೂಸ್ ಮಾಡಿಕೊಂಡು ಆಲ್ಗರಿದಮನ್ನು ಯೂಸ್ ಮಾಡಿಕೊಂಡು ನಿಮ್ಮ ಹಾಗೆ ಮುಖಲಕ್ಷಣಗಳನ್ನು ಹೋಲುವ ಸುಮಾರು ವ್ಯಕ್ತಿಗಳ ಫೋಟೋಗಳನ್ನು ಮತ್ತು ತೋರಿಸ್ತಾನೆ ಇರುತ್ತೆ ಸೊ ಅದರಲ್ಲಿ ನಿಮ್ಮ ಮುಖಕ್ಕೆ ಹೋಲುವ ವ್ಯಕ್ತಿಗಳು ನಿಜವಾಗ್ಲೂ 99% ಯಾವುದನ್ನು ತೋರಿಸೋದಿಲ್ಲ ಅದರಲ್ಲಿ ಅಪ್ಪಿ ತಪ್ಪಿ ಯಾವುದಾದ್ರೂ ನಿಮ್ಮ ಮುಖಲಕ್ಷಣ ಹೊಂದಿರೋರು ನಿಜವಾಗ್ಲೂ ಇದ್ದರೆ ತೋರಿಸುತ್ತೆ ನಿಜವಾಗ್ಲೂ ಇಲ್ಲ ಅಂದರೆ ತೋರಿಸಲ್ಲ ಇಫ್ ಇದ್ದರೆ ತೋರಿಸುತ್ತೆ ಓಕೆನಾ ನನ್ನ ಪ್ರಕಾರ ಇದು ಹೇಗೆ ವರ್ಕ್ ಆಗ್ತಿದೆ ಅಂದರೆ ಇದರಲ್ಲಿ ಫೇಸ್ಬುಕ್ ಏನಿದೆ ತನ್ನ ಡೇಟಾಗಳನ್ನು ಇವ್ರ ಹತ್ರ ಎಲ್ಲ ಮಾರ್ಕೊಂಡಿದೆ ಅಂತ ನನಗೆ ಅನ್ನಿಸ್ತಿದೆ ಯಾಕಂದರೆ ಫೇಸ್ಬುಕ್ನಲ್ಲಿ ಫೇಸ್ ರೆಕಗ್ನೈಸೇಷನ್ ಫೀಚರ್ ಇದೆ ಸೊ ಅದೇ ಥರ ಇದರಲ್ಲೂ ಕೂಡ ಫೇಸ್ ರೆಕಗ್ನೈಸೇಷನ್ ಫೀಚರ್ನೊಂದಿಗೆ ವರ್ಕ್ ಆಗ್ತಿದೆ ಅದೇನೋ ಫೇಸ್ಬುಕ್ನ ಡೇಟಾ ಇದೆ ಆ ಫೇಸ್ಬುಕ್ನಲ್ಲಿ ಅವರ ಪ್ರೊಫೈಲ್ ಇದ್ದರೆ ನಿಮ್ಮ ಥರನೇ ಇರೋರು ಆ ಒಂದು ಫೋಟೋಗಳನ್ನು ಅಲ್ಲಿ ತೋರಿಸ್ತಾ ಇದೆ ಸೊ ಇದು ಫೇಸ್ಬುಕ್ನಲ್ಲಿ ಈ ರೀತಿ ಡೇಟಾ ಲೀಕ್ ಎಲ್ಲ ಆಗ್ತಿದೆ ಸೊ ಇದು ನನಗೆ ಏನಂತ ಗೊತ್ತಿಲ್ಲ ಸೊ ಆದರೆ ನಾನು ನಿಮ್ಮ ಹಾಗೆ ಹುಡುಕೋಕ್ಕೆ ಒಂದು ವೆಬ್ಸೈಟನ್ನು ಹೇಳಿದ್ದು ಮಾತ್ರ ಅಷ್ಟೇ ಸೊ ನೀವು ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ನಿಮ್ಮ ಹಾಗೆ ಮುಖಲಕ್ಷಣಗಳನ್ನು ಹೋಲುವ ವ್ಯಕ್ತಿಗಳನ್ನು ನೀವು ಕಂಡುಹಿಡಿಯಬಹುದು ಅವರಿಗೆ ಮೇಲ್ ಮಾಡ್ಬೋದು ಪೋಸ್ಟ್ ಮಾಡ್ಬೋದು ಫೇಸ್ಬುಕ್ಕಲ್ಲಿ ಸೊ ಮೀಟ್ ಕೂಡ ಮಾಡ್ಬೋದು ನೀವಿಬ್ಬರು ನನ್ನ ಹಾಗೆ ಮುಖಲಕ್ಷಣ ಹೋಲುತ್ತಾನ ಅಂತ ಕೇಳಿದ್ರೆ ವ್ಯಕ್ತಿ ಒಂದು 30% ಹೋಲ್ಬೋದು ಹೇರ್ ಸ್ಟೈಲು ಆಮೇಲೆ ಈ ಭಾಗ ಅಂದರೆ ಈ ಭಾಗ ಹೋಲುತ್ತೆ ಮತ್ತು ನೆತ್ತಿ ಸೊ ಇದೆರಡೇ ಹೋಲ್ತಿರೋದು ಕಿವಿ ಎಲ್ಲ ನನ್ನ ಥರ ಇಲ್ಲ ಅದು ಮಾತ್ರ ಅಲ್ಲದೆ ನನ್ನ ಥರ ಬ್ಯೂಟಿಫುಲ್ಲಾಗೂ ಯಾರೂ ಇಲ್ಲ ಬಿಡಿ ಈ ಜಗತ್ತಲ್ಲೇ ಯಾರೂ ಇಲ್ಲ ಅಂದ್ರೆ ನೋಡಿ ಸೊ ಇವತ್ತಿನ ವಿಡಿಯೋ ಬ್ಯಾಕ್ಗ್ರೌಂಡಿಂದ ನಿಮಗೆ ವಾಯ್ಸ್ ಕೇಳಿಸ್ಬೋದು ಅದೆಲ್ಲ ಹೊಟ್ಟೆ ಹೊರ್ಕೊಂಡು ಬರ್ತಿರೋ ವಾಯ್ಸ್ಗಳು ಸೊ ಅದಕ್ಕೋಸ್ಕರ ನೀವಿನ್ನು ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನೀವಿನ್ನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ನಾನು ಚೆನ್ನಾಗಿದ್ದೀನಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅದರಲ್ಲೇನು ಡೌಟು ನಾನು ಚೆನ್ನಾಗೇ ಇದ್ದೀನಿ ನೀವೇನು ಬೇಕಾದ್ರೆ ಕಮೆಂಟ್ ಮಾಡ್ಕೊಳ್ಳಿ ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.